ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತು ಬುಧವಾರ, ಗಂಟೆ ಈಗ 11 ಆಗ್ತಾ ಬಂತು. ಈಗ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ರೆಡಿ ಆಗಿದ್ದೀವಿ ಊರಿಗೆ ಬರೋದಕ್ಕೆ. ಸೊ ಇದೇ ಡ್ರೆಸ್ನ ಹಾಕ್ಕೊಂಡಿದ್ದೀನಿ. ಏನಕ್ಕೆ ಬರಿ ಇದೇ ಡ್ರೆಸ್ ಹಾಕ್ಕೋತೀರಾ ಅಂತ ಅನ್ಕೋಬೇಡಿ. ಏನಂತ ಹೇಳಿದ್ರೆ, ನಾನು ಜಾಸ್ತಿ ಬಟ್ಟೆಗಳನ್ನ ತೊಗೊಂಬಂದಿರಲಿಲ್ಲ. ಒಂದು 4-5 ಜೊತೆ ತೊಗೊಂಬಂದಿದ್ದೆ. ಲೆಗ್ಗಿನ್ಸ್ ಅಷ್ಟೇ, ಒಂದು 3 ಜೊತೆ ಲೆಗ್ಗಿನ್ಸ್, ಒಂದು 3 ವೇಲ್ ತೊಗೊಂಬಂದಿದ್ದೆ. ಸೊ ಅದನ್ನೇ ತಿರುಗಿಸಿ ಮುರುಗಿಸಿ ತಿರುಗಿಸಿ ಮುರುಗಿಸಿ ಹಾಕ್ಕೊಂಡಿದ್ದೀನಿ. ಸೊ ಇವತ್ತು ಇದನ್ನೇ ಹಾಕ್ಕೊಂಡೆ. ಬಟ್ಟೆ ಒಣಗಿಲ್ಲ, ಹಾಗಾಗಿ ನೋಡಿ, ಮಳೆ ಅಂತೂ ಹಿಡಿದಿರೋ ಮಳೆ ಬಿಡ್ತಾ ಇಲ್ಲ, ಬರ್ತಾನೇ ಇದೆ ಮಳೆ. 12 ಗಂಟೆ ಅಷ್ಟರಲ್ಲಿ ಬಸ್ಸಲ್ಲಿ ಕೂರೋಣ ಅಂತೇಳಿ ಅಂದ್ಕೊಂಡಿದ್ವಿ. ಟ್ರೈನ್ಗೆ ಹೋಗೋಣ ಅಂತಲೇ ಅಂದ್ಕೊಂಡು, ರಾತ್ರಿಯಿಂದ ಮಳೆ ಸಿಕ್ಕಾಪಟ್ಟೆ ಮಳೆ ಬರ್ತಾನೆ ಇದೆ. ಹಂಗಾಗಿ ಟ್ರೈನ್ಗೆ ಹೋಗ್ತಾ ಇಲ್ಲ, ಬಸ್ಗೆ ಹೋಗ್ತಾ ಇದ್ದೀವಿ. ಆಟೋಗೆ ಹೇಳಿದ್ದೀವಿ, ಆಟೋ ಬಂದ ತಕ್ಷಣ ಓಡ್ತಾ ಇರೋದಷ್ಟೇ. ತನ್ನೂ ರೆಡಿಯಾಗಿದ್ದಾಳೆ, ಜರ್ಕಿನ ಹಾಕೋತಾನು. ನಂದು ಇನ್ನು ಬ್ರೇಕ್ಫಾಸ್ಟ್ ಆಗಿಲ್ಲ. ಬ್ರೇಕ್ಫಾಸ್ಟ್ ಇವತ್ತು ಚಿತ್ರಾನ್ನ ಮತ್ತು ಪುಳಿಯೋಗರೆ ಎರಡೂ. ತನ್ನದು ಬ್ರೇಕ್ಫಾಸ್ಟ್ ಆಯಿತು ಪುಳಿಯೋಗರೆ, ನಾನು ಚಿತ್ರಾನ್ನ ತಿನ್ನಬೇಕು. ಹಾಗೆಯೇ ಹೂವು ನಮ್ಮಮ್ಮ ನೆನ್ನೆ ಕಟ್ಟಿಟ್ಟಿದ್ರು. ನಮ್ಮನೇದೇ ಹೂವು, ಎಷ್ಟು ಚೆನ್ನಾಗ್ಬಿಟ್ಟಿದೆ ನೋಡಿ, ಗುಂಡು ಮಲ್ಲಿಗೆ. ಸೊ ಅದನ್ನೀಗ ಮುಡ್ಕೊಳ್ಳೋಣ ಅಂತ. ಕೂದಲು ಮಾತ್ರ ಇಷ್ಟೇ ಉದ್ದ ಇರೋದು, ಅದ್ರ ಉದ್ದಕ್ಕೂ ಮುಡ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ನಾನಿವಾಗ ಫುಲ್ ರೆಡಿ ಆಗ್ತೀನಿ. ರೆಡಿ ಆದಮೇಲೆ ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಫ್ರೆಂಡ್ಸ್, ರೆಡಿ ಆಗಿದ್ದೀವಿ. ತನೂ ರೆಡಿ ನೋಡಿ, ಫುಲ್ಲು ಪ್ಯಾಕ್ ಆಗಿಬಿಟ್ಟಿದ್ದಾಳೆ. ಹಾಗೆ ತನು ಒಂದು ಬ್ಯಾಗ್ ಇಟ್ಕೊಂಡಿದ್ದಾಳೆ ನೋಡಿ, ಅದೊಂದು ಇದೊಂದು, ಹಾಗೆ ಚಿಕ್ಕದೊಂದು ಬ್ಯಾಗು, ಸ್ಲಿಂಗ್ ಬ್ಯಾಗ್ ಇಷ್ಟೇ. ನಮ್ಮಮ್ಮ ಬಸ್ ಸ್ಟ್ಯಾಂಡ್ ತನಕ ಬರ್ತಾ ಇದ್ದಾರೆ. ಬಸ್ ಸ್ಟ್ಯಾಂಡ್ ತನಕ ಬಂದು ನಮ್ಮನ್ನು ಕಳಿಸ್ತೀನಿ ಅಂತ ಹೇಳಿದ್ರು. ಹಾಗೆ ನೆನ್ನೆ ಪಾಪು ಆಗಿದೆ ನಮ್ಮಣ್ಣಂಗೆ, ಪಾಪು ನೋಡ್ಕೊಬರೋದಕ್ಕೆ ಹೋಗ್ತಾ ಇದ್ದಾರೆ. ನಾನು ನೆನ್ನೆ ಹೋಗಿದ್ದೆ ನೋಡ್ಕೊಬರೋದಕ್ಕೆ, ಬಟ್ ವೀಡಿಯೋ ಯಾವುದು ಶೇರ್ ಮಾಡಲಿಲ್ಲ ನಾನು ನಿಮ್ಮ ಜೊತೆ. ಹಾಗೆಯೇ ಗಂಟೆ 12 ಆಯಿತು. ಸೊ ಗಂಟೆ 12 ಆಯಿತು, ಇನ್ನು ಆಟೋಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. 12:30 ಅಷ್ಟರಲ್ಲಾದರೂ ಬಸ್ಗೆ ಕೂತ್ಕೋಬೇಕು. ಹಾಸನಗೆ ಹೋಗಿ ನಾನ್ ಸ್ಟಾಪ್ ಬಸ್ಸಿಗೆ ಹತ್ತೋಣ ಅಂತ ಪ್ಲ್ಯಾನ್ ಇತ್ತು, ಬಟ್ ಮಳೆ ಇರೋದ್ರಿಂದ ಇಲ್ಲಿಂದ ಡೈರೆಕ್ಟ್ ಹತ್ತೋಣ ಅಂತೇಳಿ. ಡೈರೆಕ್ಟ್ ಬಸ್ ಇರಮ್ಮ, ಡೈರೆಕ್ಟ್ ಬಸ್ಸಿಗೆ ಹತ್ತಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಲ್ಲಿ ಸ್ಟಾಪ್ ಕೊಟ್ಟು ತುಂಬ ಲೇಟ್ ಆಗುತ್ತೆ. ಬಟ್ ಇವತ್ತು ಮಳೆ ಬರ್ತಾ ಇರೋದ್ರಿಂದ ಈಗ ಹಾಸನಲ್ಲಿ ಇಳಿಯೋಕ್ಕಾಗಲ್ಲ, ಹಾಗಾಗಿ ಡೈರೆಕ್ಟು ಚಿಕ್ಕಮಂಗ್ಳೂರು ಟು ಬ್ಯಾಂಗ್ಳೂರು ಬಸ್ ಹತ್ತೀನಿ. ಓಕೆ ಫ್ರೆಂಡ್ಸ್, ನಾನು ಹೋಗ್ತಾ ನಿಮ್ಮ ಜೊತೆ ಸಿಗ್ತೀನಿ. ಫ್ರೆಂಡ್ಸ್, ಫೈನಲಿ ಈಗ ನಾನು ದೇವರಿಗೆ ಕೈ ಮುಕ್ಕೊಂಡ್ಬಿಟ್ಟು ಮನೆಯಿಂದ ಹೊರಡ್ತಾ ಇದ್ದೀನಿ. ತನು ಆಲ್ರೆಡಿ ನೋಡ್ಬೋದು ಬ್ಯಾಗ್ ಎಲ್ಲ ತುಗಾಕೊಂಡು ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ದಾಳೆ. ಅಮ್ಮನೂ ನಮ್ಮನ್ನು ಕಳಿಸೋದಕ್ಕೆ ನಮ್ಮ ಜೊತೆನೇ ಆಟೋದಲ್ಲಿ ಬರ್ತಾ ಇದ್ದಾರೆ ನೋಡಿ. ಆಟೋ ಕೂಡ ಬಂದಿದೆ, ಹೋಗಿ ಕುತ್ಕೊಳ್ಳೋದಷ್ಟೇ ಬಾಕಿ. ಇವಾಗ ಹೋಗಿ ಆಟೋದಲ್ಲಿ ಕುತ್ಕೊಂಡು ಮನೆಯಿಂದ ಹೊರಡ್ತಾ ಇದ್ದೀವಿ. ಸಖತ್ ಬೇಜಾರಾಗ್ತಾಯಿತ್ತು ಮನೆಯಿಂದ ಹೊರಡಬೇಕಾದ್ರೆ. ಯಾಕೆ ಅಂತೇಳಿದ್ರೆ, ಸುಮಾರು 1 ತಿಂಗಳಾಯಿತು ನಾನು ಬಂದುಬಿಟ್ಟು. 1 ತಿಂಗಳಿಂದ ಏನೋ ಒಂದು ಸ್ವಲ್ಪ ನನಗೆ ಒಂಥರ ಖುಷಿ ಅನ್ನಿಸ್ತಾ ಇತ್ತು. ಯಾಕೆಂದರೆ ಈ ಸಲ ಬಂದಿದ್ದು ಎಲ್ಲ ಕೆಲಸಗಳು ಕೂಡ ಸಂಪೂರ್ಣ ಆಯಿತು. ಬಂದು ಏನೆಲ್ಲ ಅಂದ್ಕೊಂಡು ಬಂದಿದ್ದೆ ಅದೆಲ್ಲದು ಕೂಡ ಕರೆಕ್ಟಾಗೆಲ್ಲ ಮುಗೀತು. ಅದೊಂದು ಖುಷಿಯಾಯಿತು ನನಗೆ. ಹಾಗೆ ಹೋಗ್ಬೇಕಾದ್ರೆ ಮಾತ್ರ ನಿಜವಾಗ್ಲೂ ತುಂಬಾ ಮನಸ್ಸಿಗೆ ಒಂಥರ ಸಂತ ಆಗ್ತಿತ್ತು. ನಮ್ಮಮ್ಮನಿಗೂ ಸಖತ್ ಬೇಜಾರಾಗೋಯಿತು. ಯಾಕೆ ಅಂತ ಹೇಳಿದ್ರೆ, ಸುಮಾರು 1 ತಿಂಗಳಿಂದ ಅಕ್ಕ, ಅಕ್ಕನ ಮಕ್ಕಳು, ನಾವು ಎಲ್ಲರೂ ಬಂದಿದ್ದರಿಂದ ಅಮ್ಮ ಖುಷಿಯಾಗಿತ್ತು. ಅಕ್ಕವರು ಹೋಗಿ ಒಂದು 20 ದಿವಸನೇ ಆಗೋಕ್ಕಾಯಿತು, ಆದ್ರೂ ಎಲ್ಲರೂ ಇದ್ವಲ್ಲ ಒಂಥರ ಖುಷಿಯಾಗಿತ್ತು ಅವಾಗ. ಬಟ್ ಅವಳು ಊರಿಗೆ ಹೋದ್ಲು, ಈಗ ನಾನು ಕೂಡ ಊರಿಗೆ ಬರ್ತಾಯಿದ್ದೀನಿ. ಅಮ್ಮಂಗೆ ಬೇಜಾರಾಗಿದೆ. ಈ ಸಲ ನಾನು ಕೂಡ ಅಮ್ಮನ್ನ ಫೋರ್ಸ್ ಮಾಡಿದೆ, ಬನ್ನಿ ಹೋಗೋಣ ಅಂತ. ಬಟ್ ನಮ್ಮಮ್ಮ ನಾಳೆ ಒಂದು ಮದುವೆ ಇದೆ, ಆ ಮದುವೆಗೆ ಅಟೆಂಡ್ ಆಗಲೇಬೇಕು. ಹಾಗೆಯೇ 25th ನಮ್ಮೂರಲ್ಲಿ ಜಾತ್ರೆ ಬೇರೆ ಇದೆ, ಆ ಜಾತ್ರೆಯೆಲ್ಲ ಮುಗಿಸ್ಕೊಂಡು ಆಮೇಲೆ ಬರ್ತೀನಿ ಅಂತಂದರು. ನಾನು ಇವಾಗ ಸ್ಕೂಲ್ 23 ಶುರುವಾಗ್ತದೆ, ಇನ್ನೂ ಬುಕ್ ತೊಗೊಂಡಿಲ್ಲ, ಅಡ್ಮಿಷನ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಬರ್ತಾ ಇದ್ದೀನಿ. ಬಟ್ 25th ತಾರೀಕು ಜಾತ್ರೆಯೆಲ್ಲ ಮುಗಿಸ್ಕೊಂಡೇ ಬರಬೇಕು ಅಂತ ಒಂದ್ಸಲ ಅನ್ನಿಸ್ತು. ಆದರೆ ತನು ಸ್ಕೂಲ್ಗೋಸ್ಕರ ಈಗ ನಾನು ಬಂದಿದ್ದಾಯಿತು. ಹಾಗೆ ತನು ನೋಡ್ಬೋದು ಬಸ್ಸಲ್ಲಿ ಸುಮಾರು 1-2 ಅವರ್ ಚೆನ್ನಾಗಿ ನಿದ್ದೆ ಮಾಡಿದ್ಲು. ಅವಳಂತೂ ತುಂಬ ಎಕ್ಸೈಟಿಂಗ್ ಆಗಿದ್ಲು ಊರಿಗೆ ಬರೋದಕ್ಕೆ. ಸ್ವಲ್ಪ ಅವಳಿಗೂ ಬೇಜಾರಿತ್ತು, ಖುಷಿ ಖುಷಿಯಾಗಿ ನಮ್ಮಮ್ಮನ ಜೊತೆ ಆಟ ಆಡ್ಕೊಂಡಿದ್ಲು. ಊರಿಗೆ ಬರೋದು ಅಂದ ತಕ್ಷಣ ಸ್ವಲ್ಪ ಬೇಜಾರಾಯಿತು, ಆದರೂ ಸ್ಕೂಲ್ ಇದೆಯಲ್ಲ ಅಂತ ಹೇಳ್ಕೊಂಡು ಖುಷಿಯಿಂದ ಹೊರಟ್ಲು.
ಚಿಕ್ಕಮಗಳೂರಲ್ಲಿ ಶುರುವಾಗಿದ್ದ ಮಳೆ ಬೆಂಗಳೂರು ಮುಟ್ಟ ತನಕನೂ ಕೂಡ ಮಳೆ ಬರ್ತಾನೇ ಇತ್ತು. ನೋಡ್ಬೋದು ಬಿಸಿಲು ಅನ್ನೋದೇ ಇಲ್ಲ. ಜರ್ನಿ ಸಖತ್ತು ಬೋರಿಂಗ್ ಆಗಿತ್ತು ಅಂತಲೇ ಹೇಳ್ಬೋದು. ಆದರೆ ಮಳೆ ಎಲ್ಲ ಬರ್ತಾ ಇದ್ದಿದ್ದರಿಂದ ತಂಪಾಗಿತ್ತು. ಸಲ ಸಲ ಒಂಥರ ಬಿಸಿಲಲ್ಲಿ ಬಸ್ಸಲ್ಲಿ ಬರೋದು ಅಂದರೆ ಹಿಂಸೆ ಅನ್ಸೋದು. ಈ ಸಲ ಏನು ಅಷ್ಟೊಂದು ಹಿಂಸೆ ಅನ್ನಿಸ್ಲಿಲ್ಲ. ಆದರೆ ಏನೋ ಒಂಥರ ಬೇಜಾರಾಗ್ತಾ ಇತ್ತು ಊರಿಗೆ ಬರೋದು. ನೋಡ್ಬೋದು ಚೆನ್ನಾಗಿ ಮಳೆ ಬಂದಿದ್ದರಿಂದ ಎಲ್ಲ ಕಡೆಯೂ ಕೂಡ ಗ್ರೀನಿಶ್ ಆಗಿ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸೊ ಬೇಗ ಹೋಗಿ ತಲುಪ್ತೀವಿ ಅಂತಲೇ ಅಂದ್ಕೊಂಡ್ವಿ. ಬಟ್ ಬಸ್ಸಿಗೆ ನಾವು ಕೂತ್ಕೊಂಡಿದ್ದು 12:30 ಅಂದರೆ 12:30ಗೆ ಬಸ್ ಹೊರಟಿದ್ದು. ಬಟ್ ನಾವು ತಲುಪೋ ಅಷ್ಟೊತ್ತಿಗೆ ತುಂಬ ಲೇಟ್ ಆಯಿತು, 9:30 ರಾತ್ರಿ ಆಯಿತು. ಸೊ ರೀಸನ್ ಏನು ಅಂತ ಆಮೇಲೆ ನಾನು ನಿಮ್ಗೆ ಹೇಳ್ತೀನಿ. ಹಾಗೆಯೇ ಶೂ ಬೇರೆ ಆಗಿತ್ತು. ಯಾಕೆಂತ ಹೇಳಿದ್ರೆ ಬೆಳಗ್ಗೆ 11:30ಗೆ ಬ್ರೇಕ್ಫಾಸ್ಟು, ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿ 11:30, 11:30ಗೆಲ್ಲ ನಾವು ರೆಡಿಯಾಗಿಬಿಟ್ಟಿದ್ವಿ. ಆಟೋ ಬಂದಿದ್ದು ಸ್ವಲ್ಪ ಲೇಟ್ ಆಯಿತು, 12 ಗಂಟೆಗೆ ಆಟೋ ಬಂತು. ನಾವು ಬೇಗನೆ ಹೊರಟು ಬಂದ್ವಿ ಅಲ್ವಾ, ಹಾಗಾಗಿ ಊಟ ಮಾಡಿರಲಿಲ್ಲ. ಬಸ್ಗೆ ಕೂತ್ಕೊಂಡಾದಮೇಲೆ ಅಮ್ಮ ಚಿಪ್ಸು ಮತ್ತು ಇದು ಬಿಸ್ಕೆಟು ಕೊಡಿಸಿದ್ರು, ಅದನ್ನೇ ಸ್ವಲ್ಪ ತಿನ್ಕೊಂಡಿದ್ವಿ. ಹಶುವಾಗ್ತಾ ಇತ್ತು. ಬಸ್ಸನ್ನು ಮತ್ತೆ ಮಧ್ಯದಲ್ಲಿ ಸ್ಟಾಪ್ ಕೊಡ್ತಾರೆ, ಅಲ್ಲಿ ಸ್ಟಾಪ್ ಕೊಟ್ಟಾಗ ಪಾಪ್ಕಾರ್ನ್ ಮತ್ತು ಕಡಲೆಪುರಿ ಇದು ಚುರುಮುರಿ ಥರ ಬರುತ್ತಲ್ವ ಅದೊಂದು ಪ್ಯಾಕ್ ತೊಗೊಂಡು ಅದನ್ನೇ ತಿನ್ಕೊಂಡು ಮೇಂಟೈನ್ ಮಾಡ್ಕೊಂಡು ಬಂದ್ವಿ. ಬಟ್ ಏನೋ ಒಂಥರ ಚಳಿಗೆ ಬೇಗ ಬೇಗ ಹಶುವಾಗುತ್ತಲ್ವ, ಆ ರೀತಿ ಹಶುವಾಗ್ತಾ ಇತ್ತು. ಹೋಟೆಲ್ ಇತ್ತು ಅಲ್ಲಿ ಸ್ಟಾಪ್ ಕೊಟ್ಟಿದ್ದ ಕಡೆ, ಬಟ್ ಮಳೆ ಇದ್ದಿದ್ದರಿಂದ ನಾವು ಹೋಟೆಲ್ಗೆಲ್ಲ ಹೋಗೋದಕ್ಕೆ ಹೋಗಲಿಲ್ಲ. ತಕ್ಷಣ ಬಂದು ಬಸ್ಸಲ್ಲಿ ಕೂತ್ಕೊಂಡ್ಬಿಟ್ವಿ. ಫೈನಲಿ ಈಗ ನಾವು ಬೆಂಗಳೂರು ಬಂದು ತಲುಪಿದ್ದೀವಿ. ಬಟ್ ಸಖತ್ ಹಿಂಸೆ ಆಯಿತು ಈ ಸಲ ಜರ್ನಿ ಅಂತಲೇ ಹೇಳ್ಬೋದು. ಬೆಳಗ್ಗೆ ನಮ್ಮೂರಿಂದ ಟ್ರೈನ್ ಇತ್ತು ಚಿಕ್ಕಮಗಳೂರಿಂದ 7 ಗಂಟೆಗೆ, ಸುಮ್ಮನೆ ಅದು ಕೂತ್ಕೊಂಡಿದ್ರು ಕೂಡ 2:30ಗೆಲ್ಲ ನಾವು ಬಂದು ಬೆಂಗಳೂರು ತಲುಪ್ತಾ ಇದ್ವಿ. ಈ ಬಸ್ಸಲ್ಲಿ ಬಂದುಬಿಟ್ಟು ಸಾಕಪ್ಪ ಅನ್ನಿಸ್ಬಿಡ್ತು ನಿಜವಾಗ್ಲೂ. ನನ್ನ ಹಸ್ಬೆಂಡ್ ಕೂಡ ಪದೇ ಪದೇ ಫೋನ್ ಮಾಡ್ತಾಯಿದ್ರು, ಎಲ್ಲಿದ್ದೀರಾ ಎಲ್ಲಿದ್ದೀರಾ ಬಂದ್ರಾ ಬಂದ್ರಾ ಅಂತೇಳಿ. ಫೈನಲಿ ಅವರು ಕೂಡ ವೆಯ್ಟ್ ಮಾಡ್ತಾಯಿದ್ರು, 2 ಅವರಿಂದ ಮೆಜೆಸ್ಟಿಕ್ಕಲ್ಲಿ ಅವರು ವೆಯ್ಟ್ ಮಾಡ್ತಾಯಿದ್ರು. ಈಗ ಅವರು ಕೂಡ ಬಂದರು, ಅವ್ರ ಜೊತೆ ನಾವು ಮನೆಗೆ ಹೊರಡ್ತಾ ಇದ್ದೀವಿ. ತನು ಕೂಡ ತುಂಬ ಖುಷಿಯಾಗಿದ್ಲು ಅವರಪ್ಪನ ನೋಡಿದ ತಕ್ಷಣ. ಹಶುವಾಗಿತ್ತು ಹಂಗಾಗಿ ಫಸ್ಟು ಎಲ್ಲಾದರೂ ಹೋಟೆಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡು ಹೋಟೆಲ್ ಕಡೆ ಕರ್ಕೊಂಡೋಗ್ತಾ ಇದ್ದಾರೆ. 9:30 ಆಗಿದೆ ನೋಡಿ, 9:30 ಆಗಿದೆ. ಆದರೂ ಕೂಡ ಟ್ರಾಫಿಕ್ ಇತ್ತು ಆ ಕಡೆ ಎಲ್ಲ. ಆಮೇಲೆ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ರೋಡೆಲ್ಲ ಖಾಲಿಯಾಗಿದೆ ನೋಡಿ, ಅಂಗಡಿಗಳೆಲ್ಲ ಕ್ಲೋಸ್ ಆಗಿದೆ. ಹಾಗೆ ಇಲ್ಲೊಂದು ಜಾತ್ರೆ ಕೂಡ ನಡೆದಿದೆ, ಪಟಾಲಮ್ಮ ದೇವಿ ಜಾತ್ರೆ ಅಂತ ಹೇಳ್ಬಿಟ್ಟು. ಅದ್ರ ಪಕ್ಕನೇ ಕಬಾಬ್ ಮ್ಯಾಜಿಕ್ ಇತ್ತು, ಅಲ್ಲಿ ಈಗ ನಾವು ಊಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ವೆಜ್ ಊಟ ನೋಡಿದ್ವಿ, ಬಟ್ ಎಲ್ಲೂ ಹೋಟೆಲ್ಗಳಲ್ಲಿ ಸಿಗಲಿಲ್ಲ. ಚಿತ್ರಾನ್ನ ಈ ರೀತಿ ಸಿಗುತ್ತೆ, ಇಲ್ಲ ನಾರ್ತ್ ಇಂಡಿಯನ್ ಡಿಶ್ ಸಿಗುತ್ತೆ. ಹಾಗಾಗಿ ನನ್ನ ಹಸ್ಬೆಂಡ್ ಕೂಡ ನಡೀರಿ ಇಲ್ಲೇ ಕಬಾಬ್ ಮ್ಯಾಜಿಕ್ಕಲ್ಲಿ ಊಟ ಕೊಡಿಸ್ತೀನಿ ಅಂತ ಹೇಳಿದ್ರು. ಸರಿ ಅಂದ್ಕೊಂಡು ಈಗ ನಾವು ಹೋಗ್ತಾ ಇದ್ದೀವಿ. ಬಟ್ ಈ ಜಾತ್ರೆ ಡೆಕೋರೇಷನ್ ಅಂತೂ ಫ್ರೆಂಡ್ಸ್ ನಿಜವಾಗ್ಲೂ ಅದ್ಭುತವಾಗಿತ್ತು. ಖುಷಿಯಾಗ್ಬಿಡ್ತು ಈ ಡೆಕೋರೇಷನ್ ನೋಡಿದ ತಕ್ಷಣ. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ, ಸೂಪರಾಗಿ ಮಾಡಿದ್ದಾರೆ ಡೆಕೋರೇಷನು. ನಿಜವಾಗ್ಲೂ ಹಬ್ಬ ಜಾತ್ರೆಗಳಂತ ನೋಡಿದ್ರೇ ಒಂಥರ ಸಖತ್ ಖುಷಿಯಾಗುತ್ತಲ್ವ. ನನಗಂತೂ ನೋಡಿ ತುಂಬಾ ಖುಷಿಯಾಯಿತು. ಈ ದೇವಸ್ಥಾನ ಪಕ್ಕನೇ ಹೋಟೆಲ್ ಇದೆ ಕಬಾಬ್ ಮ್ಯಾಜಿಕ್ಕು. ಈಗ ಅಲ್ಲಿ ಬಂದು ನಾವು ಊಟ ಮಾಡ್ತಾಯಿದ್ದೀವಿ. ಸೊ ಬಿರಿಯಾನಿ ರೈಸ್ ಇದು ಬಿರಿಯಾನಿ ತೊಗೊಂಡಿಲ್ಲ, ಬಿರಿಯಾನಿ ರೈಸ್ ಇಬ್ಬರೂ ತೊಗೊಂಡ್ವಿ ತಾನು ನಾನು. ಹಾಗೆಯೇ ಗ್ರಿಲ್ಲಿ ತೊಗೊಂಡ್ರು ನನ್ನ ಹಸ್ಬೆಂಡ್ ಒಂದು ಹಾಫು, ಅದನ್ನೇ ನಾವು ಊಟ ಮಾಡ್ತಾಯಿದ್ವಿ. ನನ್ನ ಹಸ್ಬೆಂಡ್ಗೆ ಹಶುವಾಗಿದೆ ಅಂತ ಆಲ್ರೆಡಿ ಅವರು ಊಟ ಮಾಡಿದರು. ಇದು ನೆಕ್ಸ್ಟ್ ಮಾರ್ನಿಂಗು ವೀಡಿಯೋ ಮಾಡಿದೆ ನಾನು. ರಾತ್ರಿ ನಂಗೆ ತುಂಬ ಟಯರ್ಡ್ ಆಗಿದ್ದರಿಂದ ಯಾವುದೇ ವೀಡಿಯೋ ಮಾಡಲಿಲ್ಲ. ಸೊ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿ ಆಲ್ರೆಡಿ ಇಟ್ಬಿಟ್ಟಿದ್ದೀನಿ. ಹಾಗೆಯೇ ಕಾಫಿ ಹಾಗೆ ಬಿಸಿನೀರು ಎಲ್ಲ ರೆಡಿ ಮಾಡಿದ್ದೀನಿ. ತುಂಬ ಸುಸ್ತಾದಂಗೆ ಆಗಿತ್ತು, ಕಾಲೆಲ್ಲ ನೋವಾಗಿತ್ತು ಬಸ್ಸಲ್ಲಿ ಕೂತ್ಕೊಂಡು ಬಂದು. ಹಾಗೆ ನನ್ನ ಹಸ್ಬೆಂಡು ತರಕಾರಿ ಎಲ್ಲ ತೊಗೊಂಬಂದು ಬೆಳಗ್ಗೆ ಇಟ್ಬಿಟ್ಟಿದ್ದಾರೆ. ಹಾಗೆ ಇಲ್ಲಿ ಮೊಳಕೆ ಕಾಳು ಕೂಡ ಪಾತ್ರೆ ಎಲ್ಲ ಹಾಕಿ ಇಟ್ಬಿಟ್ಟಿದ್ದೀನಿ. ಹಾಗೆ ಹಸ್ಬೆಂಡ್ ಮತ್ತು ಮಗಳಿಬ್ಬರೂ ಬೆಳಗ್ಗೆ ಎದ್ದು ಈಗ ಟಿ ವಿ ಮುಂದೆ ಕೂತ್ಕೊಂಡು ನ್ಯೂಸ್ ನೋಡ್ತಾ ಇದ್ದಾರೆ. ಮನೆಯೆಲ್ಲ ನೋಡಿ ಹೇಗೆ ಬಿಟ್ಟೋಗಿದೆ ಆಗಿದೆ. ನನ್ನ ಹಸ್ಬೆಂಡ್ ಇದ್ದಿದ್ದರಿಂದ ಸ್ವಲ್ಪ ಕ್ಲೀನಾಗಿ ಇಟ್ಕೊಂಡಿದ್ರು, ತೊಂದರೆ ಇಲ್ಲ. ತುಂಬ ಗಲೀಜಾಗಿರುತ್ತೇನೋ ಅಂತಲೇ ಅಂದ್ಕೊಂಡು ಬಂದೆ, ಬಟ್ ಪರವಾಗಿಲ್ಲ, ಎಲ್ಲ ಕ್ಲೀನಾಗಿ ಇಟ್ಕೊಂಡಿದ್ರು.
ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಗುರುವಾರ ಬೆಳಗ್ಗೆ 9 ಆಯಿತು, ಈಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫೈನಲಿ ಬೆಂಗಳೂರಿಗೆ ಬಂದಿದ್ದಾಯಿತು. ಹಾಗೆಯೇ ಬೆಳಗ್ಗೆ ಬ್ರೇಕ್ಫಾಸ್ಟು ವಾಂಗಿಬಾತು. ಸೊ ವಾಂಗಿಬಾತನ್ನು ಈಗ ತಿನ್ನಬೇಕು. ಹಾಗೆ ತುಂಬ ಮಳೆ ಇದೆ, ವೆದರ್ ಕೂಡ ತುಂಬ ಚಳಿ ಚಳಿಯಾಗಿದೆ. ಸೊ ನನ್ನ ಮುಖ ನೋಡ್ಬೋದು, ಊರಲ್ಲಿ ಇದ್ದು ಸ್ವಲ್ಪ ಬ್ಲ್ಯಾಕ್ ಆಗಿಬಿಟ್ಟಿದೆ ನನ್ನ ಮುಖ ಎಲ್ಲ. ಅಷ್ಟೊಂದು ನಾನೇನು ಕೇರ್ ತೊಗೊಳೋಕ್ಕಾಗಿರಲಿಲ್ಲ ಊರಲ್ಲಿ, ಹಾಗಾಗಿ ಹಾಗೆ ತುಂಬ ಓಡಾಟ ಧೂಳು ಆ ಥರದಿಂದ ಹಿಂಗಾಗಿದೆ. ಕೂದಲು ಕೂಡ ಇಲ್ಲಿ ನೋಡಿ, ಕೂದಲೆಲ್ಲ ಇದಾಗ್ಬಿಟ್ಟಿದೆ ಒಂಥರ. ಸಕ್ಕತ್ ಟಯರ್ಡ್ ಆಗಿತ್ತು ನೆನ್ನೆ ಬಸ್ಸಲ್ಲಿ ಜರ್ನಿ ಮಾಡಿದಂತ, ಸಿಕ್ಕಾಪಟ್ಟೆ ಟಯರ್ಡ್ ಆಯಿತು. ನಾವು ನೆಲಮಂಗ್ಲಕ್ಕೆ 6:30 ಬಂದ್ವಿ. 6:30 ನೆಲಮಂಗ್ಲಕ್ಕೆ ಬಂದ್ರೂ ಮೆಜೆಸ್ಟಿಕ್ ಬಸ್ಸು ತಲುಪೋ ಅಷ್ಟೊತ್ತಿಗೆ ಕರೆಕ್ಟಾಗಿ 9:30 ಆಯಿತು. 9:30 ಮೆಜೆಸ್ಟಿಕ್ ತಲುಪಿ ನಿಜವಾಗ್ಲೂ ಸಖತ್ತು ಹಿಂಸೆ ಆಗಿದ್ದು. ಇದೇ ಫಸ್ಟ್ ಟೈಮು ಅಂದರೆ ಇಷ್ಟೊಂದು ಟ್ರಾಫಿಕ್ ಆಗಿ. ನೈಸ್ ರಸ್ತೆ ಹತ್ರ ಟ್ರಾಫಿಕ್ ಜಾಮ್ ಆಗಿತ್ತು. ಅಲ್ಲೊಂದು ಎಕ್ಸಿಬಿಷನ್ ಏನಿದೆ ನೋಡಿ, ಅಲ್ಲಿಂದ ಟ್ರಾಫಿಕ್ ಜಾಮ್ ಆಗಿತ್ತು. ಒಂದು 3/4 ಗಂಟೆ ಬಸ್ಸು ಮೂವೇ ಆಗಲಿಲ್ಲ. ಆಮೇಲೆ ನಿಧಾನವಾಗಿ ಮೂವಾಗಿ ಅಷ್ಟೊತ್ತಾಯಿತು ಬಸ್ಸು ಬಂದು ಮೆಜೆಸ್ಟಿಕ್ ತಲುಪೋ ಅಷ್ಟೊತ್ತಿಗೆ. ರಾತ್ರಿ ಲೇಟಾಗಿ ಬಂದು ಅಲ್ಲೇ ಹೋಟೆಲಲ್ಲಿ ಊಟ ಮಾಡ್ಕೊಂಡೆಲ್ಲ ಬಂದ್ವಿ. ಆ ವಿಡಿಯೋ ನೀವು ನೋಡಿದ್ದೀರಾ. ಸೊ ಇದಕ್ಕೆ ಮೇಲೆ ಡೈಲಿ ಬ್ಲಾಗ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಬೆಳಗ್ಗೆ ಇವತ್ತು ವಾಂಗಿಬಾತ್ ಮಾಡಿದಾಗಿದೆ. ಹಾಗೆಯೇ ಕಾಳೆಲ್ಲ ಮೊಳಕೆ ಕಾಳು ನನ್ನ ಹಸ್ಬೆಂಡ್ ಪ್ಯಾಕೆಟ್ ತೊಗೊಂಬಂದಿಟ್ಟಿದ್ರು ನೆನ್ನೆ. ಕಾಳು ಎಲ್ಲ ತೆಗೆದಿಟ್ಟಿದ್ದೀನಿ, ಈಗ ಸಾಂಬಾರು ಮಾಡಬೇಕು. ಸೊ ಮೊಳಕೆ ಕಾಳು ಸಾಂಬಾರು ಮಾಡಿ ಅನ್ನ ಮಾಡ್ಕೊಳ್ಳೋದು ಮಧ್ಯಾಹ್ನಕ್ಕಷ್ಟೇ. ವೆದರ್ ಎಲ್ಲ ಒಂಥರ ಚಳಿ ಚಳಿ ಆಗಿರೋದ್ರಿಂದ ಹಾಸಿಗೆ ಮೇಲಿಂದ ಎದ್ದೇಳೋಕ್ಕಾಗ್ತಿಲ್ಲ, ಅಷ್ಟು ಒಂದು ಚಳಿ ಇದೆ. ಹಾಗೆಯೇ ಮಳೆ ಕೂಡ ಬಂತು ಬೆಳಗ್ಗೆನೆ ಸ್ವಲ್ಪ. ಓಕೆ, ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಬಿಡ್ತೀನಿ. ಹಾಗೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ.